ಎಸ್ ರಾಜಕಾರಣ ಸ್ವಲ್ಪ ಹೊರಗಡೆ ಬರೋಣ ಈಗ ಬೆಂಗಳೂರು ಮತ್ತು ಸುತ್ತಮುತ್ತ ಮಳೆ ಬರುತ್ತಂತೆ ಮತ್ತೆ ಎರಡು ದಿನ ಸೊ ಯಾವಾಗ ಮಳೆ ಬರುತ್ತೆ ಎಲ್ಲೆಲ್ಲಿ ಮಳೆ ಬರುತ್ತೆ ಅಂತ ನೋಡೋದಾದರೆ ಎಸ್ ಬೆಂಗಳೂರು ಮತ್ತು ರಾಜ್ಯದ ಹಲವೆಡೆ ಈ ವೀಕೆಂಡ್ಗೆ ಮಳೆ ಆಗುತ್ತಂತೆ ಎಸ್ ಶನಿವಾರ ಮತ್ತು ಭಾನುವಾರ ಸೋಮವಾರ ಮೂರು ದಿನ ಮಳೆ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ದಕ್ಷಿಣ ಕರ್ನಾಟಕ ಕರಾವಳಿ ಕರ್ನಾಟಕದಲ್ಲಿ ಭಾರಿ ಗುಡುಗು ಸಹಿತ ಮಳೆ ಆಗೋ ಸಾಧ್ಯತೆ ಇದೆ ಮೇ ಇಪ್ಪತ್ತೆರಡರಂದು ಕರಾವಳಿ ಭಾಗದಲ್ಲಿ ಕೂಡ ಗಾಳಿ ಮಳೆ ಆಗುತ್ತಂತೆ ಇನ್ನು ಶು ಶನಿವಾರ ಮತ್ತು ಭಾನುವಾರ ಬೆಂಗಳೂರಲ್ಲೂ ಕೂಡ ಭಾರಿ ಆಗೋ ಸಾಧ್ಯತೆ ಇದೆ ಮುಂದಿನ ಎರಡು ಮೂರು ದಿನ ಮೋಡ ಹವಿದ ವಾತಾವರಣ ಇರಲಿದ್ದು ಮೇ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಣ್ಣ ಪ್ರಮಾಣ ಅಥವಾ ಮಧ್ಯಮ ಪ್ರಮಾಣದಲ್ಲಿ ಗುಡುಗು ಸಹಿತ ಮಳೆ ಆಗೋ ಸಾಧ್ಯತೆ ಇದೆ ಬೆಂಗಳೂರಲ್ಲಿ ಅಂತ ಹವಾಮಾನ ಇಲಾಖೆ ಹೇಳಿದೆ ಬೆಂಗಳೂರಲ್ಲಿ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಅಂದರೆ ಗರಿಷ್ಠ ಮೂವತ್ತ್ಮೂರು ಡಿಗ್ರಿ ಇದ್ದರೆ ಕನಿಷ್ಠ ಇಪ್ಪತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಇದೆ ಇನ್ನೇನು ಶುರುವಾಯಿತು ಬೇಸಿಗೆ ಮುಗಿತಾ ಬಂತು ಮೇ ಎಂಡ್ ಅಂದರೆ ಬೇಸಿಗೆ ಮುಗಿದು ಅಂತ ಲೆಕ್ಕ ಜೂನು ಮೊದಲನೇ ವಾರದಲ್ಲಿ ಮಾನ್ಸೂನ್ ಬರಬಹುದು ಲೆಕ್ಕಾಚಾರದಲ್ಲಿದೆ ಜೂನ್ ಏಳು ಅಥವಾ ಆರನೇ ತಾರೀಕು ಕರ್ನಾಟಕಕ್ಕೆ ಮಾನ್ಸೂನ್ ಮಳೆ ಎಂಟ್ರಿ ಆಗುತ್ತೆ ಅಂತ ಈಗಾಗಲೇ ಲೆಕ್ಕಾಚಾರ ಇದೆ ನೋಡೋಣ ಮಾನ್ಸೂನ್ ಬಂದ ಮೇಲೆ ಬೇಸಿಗೆ ಹೋಗಿ ಮಳೆಗಾಲ ಶುರುವಾಗುತ್ತೆ ಮತ್ತು ಮಾನ್ಸೂನು ಈ ಬಾರಿ ಪೂರ್ವಕವಾಗಿರುತ್ತೆ ರೈತರಿಗೆ ಅನ್ನೋ ಒಂದು ರಿಪೋರ್ಟು ಬಂದಿದೆ ಚೆನ್ನಾಗಿ ಮಳೆ ಆಗಬೇಕಷ್ಟೆ ಹ್ಞೂ ಎಲ್ಲ ಚೆನ್ನಾಗಿರುತ್ತಾಗ